ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆರೋಪ ಡುಂಡಿ ಲೇಖಕ ಯೋಗೇಶ್ ಮಾಸ್ಟರ್ ಬಂಧನ ಪೊಲೀಸರ ಕ್ರಮಕ್ಕೆ ಹಿಂದೂಪರ ಸಂಘಟನೆಗಳ ಸ್ವಾಗತ ಮೋಸ್ಟ್ ವಾಂಟೆಡ್ ಉಗ್ರ ಯಾಸಿನ್ ಭಟ್ಕಳ ಅರೆಸ್ಟ್ ತುಂಡಾ ಕೊಟ್ಟ ಮಾಹಿತಿ ಮೇರೆಗೆ ನೇಪಾಳ ಗಡಿಯಲ್ಲಿ ಬಂಧನ ಉಗ್ರ ಮೂರು ದಿನ ಎನ್ಎಐ ವಶಕ್ಕೆ ವಿಪಕ್ಷ ನಾಯಕರಾಗಿ ಕುಮಾರಸ್ವಾಮಿ ಮುಂದುವರಿಕೆ ಜೆಡಿಎಸ್ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಏಕಾಂಗಿಯಾಗಿ ಲೋಕಸಭೆ ಚುನಾವಣೆ ಎದುರಿಸಲು ನಿರ್ಧಾರ ರಾಜ್ಯದಲ್ಲಿ 47,000 ಮಕ್ಕಳಿಗೆ ತೀವ್ರ ಅಪೌಷ್ಟಿಕತೆ ಅಪೌಷ್ಟಿಕತೆ ಹೊಂದಿದ ಮಕ್ಕಳ ಕುಟುಂಬಕ್ಕೆ ಬಿಪಿಎಲ್ ಕಾರ್ಡ್ ಬೆಂಗಳೂರಿನಲ್ಲಿ ಸಚಿವ ಉಮಾಶ್ರೀ ಹೇಳಿಕೆ ಕೃಷ್ಣನೂರಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಡಗರ ವಿಟ್ಲ ಪಿಂಡಿ ಉತ್ಸವಕ್ಕೆ ಹರಿದು ಬಂದ ಜನಸಾಗರ ಮೊಸರು ಕುಡಿಕೆ ಒಡೆದ ಗೊಲ್ಲ ವೇಷಧಾರಿಗಳು ವರ್ಗೆ ಸ್ವಾಗತ ನಾನು ಲಕ್ಷ್ಮಣ ಹೂಗಾರ್ ಭಾರತದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಅಂತ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 66ಕ್ಕೆ ಕುಸಿದ್ರೆ ನಿನ್ನೆ 69ಕ್ಕೆ ಕುಸಿತ್ತು ಈರುಳ್ಳಿ ಬೆಲೆ ಗಗನಕ್ಕೇರಿದೆ ಹಾಗೆಯೇ ಮತ್ತೊಂದು ಕಡೆ ಚಿನ್ನದ ರೇಟ್ ಕೂಡ ಅಂಬಾರವನ್ನು ಮುಟ್ಟಿದೆ ಅಂದರೆ ಎಲ್ಲೋ ಮುಗಿಲು ಮುಟ್ಟಿದೆ ಈ ಎಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೀನಿ ಓ ಮೈ ಗಾಡ್ ಅನ್ನುವಂಥ ಪರಿಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆಗಿದೆ ಸೊ ಮೊದಲಿಗೆ ಸಾಮಾನ್ಯ ಜನರ ಬದುಕೇನಾಗುತ್ತೆ ಒಂದು ರೀತಿ ಈ ಆರ್ಥಿಕ ತುರ್ತು ಪರಿಸ್ಥಿತಿಯಲ್ಲಿ ಬಡವರು ಮಧ್ಯಮ ವರ್ಗದವರು ದುಡಿಯುವಂಥ ವರ್ಗದ ಪರಿಸ್ಥಿತಿ ಏನಾಗುತ್ತೆ ದೇಶದ ಆರ್ಥಿಕ ದಿವಾಳಿ ಬರುತ್ತಾ 1991 ಪರಿಸ್ಥಿತಿ ಮತ್ತೆ ಭಾರತದಲ್ಲಿ ನಿರ್ಮಾಣ ಆಗುತ್ತಾ ಅಥವಾ ಸಾಲವನ್ನು ಪಡೆಯುವಂಥ ಸ್ಥಿತಿಗೆ ಬರುತ್ತಾ ಸರ್ಕಾರಿ ನೌಕರರ ಸಂಬಳ ಕಡಿತ ಆಗುತ್ತಾ ಯಾವೆಲ್ಲ ವಸ್ತುಗಳು ಇವತ್ತು ಏರಿಕೆ ಆಗುತ್ತೆ ಒಂದು ವೇಳೆ ಡೀಸೆಲ್ ಪೆಟ್ರೋಲ್ ದರ ಹೆಚ್ಚಿಗಾದರೆ ಸಾಮಾನ್ಯ ಜನರ ಕೊಳ್ಳುವ ಒಂದು ಸ್ಥಿತಿ ಕೂಡ ಕಳೆದು ಹೋಗುತ್ತೆ ಎಲ್ಲ ಆತಂಕಗಳು ಅಪಾಯಗಳು ಭಾರತದ ಮುಂದಿದೆ ಸೊ ಚರ್ಚೆ ಮಾಡ್ತೀನಿ ಮೊದಲಿಗೆ ಯಾವ್ಯಾವ ವಸ್ತುಗಳು ಇವತ್ತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಏನಾಗಿದೆ ಈರುಳ್ಳಿ ಬೆಲೆ ಏನಾಗಿದೆ ಪೆಟ್ರೋಲಿಯಂ ವಸ್ತುಗಳ ಬೆಲೆ ಏನಾಗಿದೆ ಅದ್ರ ಮೇಲೆ ಒಂದು ಕಿರಣ ನೋಡೋಣ ಸೊ ಬಂಗಾರದ ಬೆಲೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ಈಗ 32,610 ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 29,900 ರೂಪಾಯಿ ಚಿಕ್ಕ ಈರುಳ್ಳಿ 44 ರೂಪಾಯಿ ಇವತ್ತು ಮಾರ್ಕೆಟಲ್ಲಿ ಇರತಕ್ಕಂಥ ಒಂದು ಬೆಲೆ ಇನ್ನು ದೊಡ್ಡ ಈರುಳ್ಳಿನ ಕೊಂಡುಕೊಂಡ್ರೆ 59 ರೂಪಾಯಿ ಇದೆ ಸೊ ಈಗಾಗಲೇ 80 ರೂಪಾಯಿ ಮುಟ್ಟಿರ್ತಕ್ಕಂಥದ್ದು ಕೂಡ ಗಮನಿಸ್ಬೋದು ಸದ್ಯಕ್ಕೆ ಇವತ್ತು $1 ಮುಂದೆ ಭಾರತದ ರೂಪಾಯಿ ಮೌಲ್ಯ 66.55 ಅಂದರೆ ಈಗ ನಿನ್ನೆ ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಒಂದಷ್ಟು ಇಳಿಕೆ ಆಗಿದೆ ಎಲ್ಲೋ ಒಂದು ಕಡೆ ಚೇತರಿಕೆ ಕಂಡು ಬಂದಿದೆ ಡಾಲರ್ ಮುಂದೆ ರೂಪಾಯಿಯ ಮೌಲ್ಯ ಸೊ ಭಾರತದಲ್ಲಿ ತುರ್ತು ಆರ್ಥಿಕ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋಂಥ ಚರ್ಚೆಯನ್ನು ನಾನು ಮಾಡ್ತೀನಿ ನಮ್ಮ ಜೊತೆಗೆ ಈಗ ಸ್ಟುಡಿಯೋದಲ್ಲಿ ಇಬ್ಬರು ಗಣ್ಯರಿದ್ದಾರೆ ಮತ್ತು ದೆಹಲಿಯಿಂದ ಪ್ರೊಫೆಸರ್ ನರಸಿಂಹಪ್ಪ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ ಹಾಗೆಯೇ ಬಳ್ಳಾರಿಯಿಂದ CPM ನಾಯಕರಾದಂಥ GN ನಾಗರಾಜ್ ಕೂಡ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ ನಮ್ಮ ಸ್ಟುಡಿಯೋದಲ್ಲಿ ಆರ್ಥಿಕ ತಜ್ಞರು ಹಿರಿಯ ಪತ್ರಕರ್ತರಾದಂಥ ರಾಜೇಶ್ ಶೈಲಚಂದ್ರ ಗುಪ್ತ ಇದ್ದಾರೆ ಇನ್ನೊಬ್ಬರು ASSCಯ ವಕ್ತಾರರು ಮತ್ತು ಕಾಂಗ್ರೆಸ್ ನಾಯಕರ ಪ್ರೊಫೆಸರ್ MB ರಾಜು ಕೂಡ ಇದ್ದಾರೆ ಸೊ ನಾನು ಮೊದಲಿಗೆ ರಾಜುಗೌಡ ನಿಮ್ಮನ್ನು ಕೇಳ್ತೀನಿ ಭಾರತದಲ್ಲಿ ಆರ್ಥಿಕ ಸುಧಾರಣೆ ಹರಿಕಾರ ಏನೆಲ್ಲ ಬದಲಾವಣೆಗಳಾಗ್ತವೆ ಭಾರತದ ಏನು ಪರಿಸ್ಥಿತಿ ಇದೆ ಅದು ಜಗತ್ತಿನ ಮುಂದೆ ತಲೆ ಎತ್ತುವ ಪರಿಸ್ಥಿತಿ ಆಗುತ್ತೆ ಒಂದು ಆರ್ಥಿಕ ಸುಧಾರಣೆ ಬರುತ್ತೆ ಅನ್ನುವಂಥ ಏನು ಗ್ಯಾಸ್ ಅಂತ ಹೇಳ್ತೀವಿ ಅಂದರೆ ಹಿಂದಿನ ಗ್ಲೋಬಲೈಸೇಷನ್ ಇರ್ಬೋದು ಆಮೇಲೆ ಲಿಬರಲೈಸೇಷನ್ ಇರ್ಬೋದು ಪ್ರೈವೇಟೈಸೇಷನ್ ಈ ರೀತಿಯ ಬೆಳವಣಿಗೆ ತಂದಂಥ ಇವತ್ತು ಮನಮೋಹನ್ ಸಿಂಗ್ ಚಿದಂಬರಂ ಭಾರತವನ್ನು ಆರ್ಥಿಕ ತುರ್ತು ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಇದರಿಂದ ಸಾಮಾನ್ಯ ಬದುಕೋದು ಕಷ್ಟ ಆ ಥರ ಅಷ್ಟು ಗಂಭೀರವಾದ ಪರಿಸ್ಥಿತಿ ಬಂದಿಲ್ಲ ನಮಗೆ ಇವಾಗ ನಾವು ಲಿಬರಲೈಸೇಷನ್ 1991 ನಾವು ಏನು ಒಂದು ಲಿಬರಲೈಸೇಷನ್ ಶುರು ಮಾಡಿದ್ವು ಅದಾದ ಮೇಲಿಂದ ನಮ್ಮದು ಏನೋ ಇಡೀ ಜಗತ್ತು ಜೊತೆ ಸ್ವಲ್ಪ ನಮ್ಮ ಇಂಟಿಗ್ರೇಷನ್ ಜಾಸ್ತಿಯಾಗಿದೆ ಹಾಗಾದಾಗ ಅಲ್ಲಿ ನಮ್ಮ ಎಕ್ಸ್ಪೋರ್ಟ್ಸು ಇಂಪೋರ್ಟ್ಸ್ನಲ್ಲಿ ಇಂಬ್ಯಾಲೆನ್ಸ್ ಬಂದರೆ ನಮ್ಮ ರುಪಿ ಮೇಲೆ ಒಂದು ಸ್ವಲ್ಪ ಪ್ರೆಷರ್ ಬರುತ್ತೆ ಇದು ಡಾಲರ್ ರುಪಿ ಆ ಒಂದು ಇದಿದೆಲ್ಲ ಕಂಪ್ಯಾರಿಸನ್ನು ಅದು ಅಮೇರಿಕಾ ಭಾಳ ಚೆನ್ನಾಗಿ ನಡೆಸಿದ್ರೆ ಅಲ್ಲಿ ಡಾಲರ್ ಬೆಲೆ ರೂಪಾಯಿಗೆ ಮುಂದೆ ಇನ್ನೂ ಭಾಳ ಹೆಚ್ಚು ಏರುತ್ತೆ ಆ ಥರ ಒಂದು ಪರಿಸ್ಥಿತಿ ಇದೆ ಇವಾಗ 2008 ಇಸ್ವಿಯಲ್ಲಿ
ಒಂದು ಗ್ಲೋಬಲ್ ರಿಸೆಷನ್ ಅಂತ ಒಂದು ಬಂತು. ಅಲ್ಲ ಅದು ಯುರೋಪ್ ಮತ್ತೆ ಅಮೆರಿಕದಲ್ಲೂ ಕೂಡ ಇತ್ತು. ಅಲ್ಲೇ ಆಗಿದ್ದು ಆಕ್ಚುಲಿ ನಮಗೆ ಅವರಿಗೆ ಹೆಚ್ಚು ಕಮ್ಮಿಗೆ ಸ್ಟೇಬಲ್ ಆಗ್ತಾ ಇದಾರೆ ಈಗ. ಇಲ್ಲ ಹೇಳ್ತೀನಿ ಹೇಳ್ತೀನಿ ಅದೇ ಆಗಿರೋದು ಇವಾಗ. ಸೊ ನಾವು ಇವಾಗ ಯು ಪಿ ಎ ಸರ್ಕಾರ 2004 8 ಭಾಳ ಚೆನ್ನಾಗಿ 8% 9% ಗ್ರೋತ್ ರೇಟ್ ಆವ್ರೇಜ್ ಗ್ರೋತ್ ರೇಟ್ ತೋರಿಸ್ತಾ ಬಂತು. ಅದಾದ್ಮೇಲೆ ಏನಾಯಿತು 2008 ಒಂದು ರಿಸೆಷನ್ ಅಮೆರಿಕ ಯುರೋಪ್ನಲ್ಲಿ ಒಂದು ರಿಸೆಷನ್ ಮೀನಿಂಗ್ ಎಕನಾಮಿಕ್ ಗ್ರೋತ್ ಭಾಳ ಕಮ್ಮಿ ಆಗೋಯ್ತು. ಆ ಒಂದು ಪರಿಸ್ಥಿತಿಯಲ್ಲಿ ಯಾವ್ಯಾವ ನಾವು ಎಮರ್ಜಿಂಗ್ ಮಾರ್ಕೆಟ್ಸ್ ಅಂತೀವಿ ಇಂಡಿಯಾ ಇಂಡೋನೇಷ್ಯಾ ಬ್ರೆಜಿಲ್ ರಷ್ಯಾ ಚೈನಾ ಅಂತ ಅಂತ ದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಸ್ವಲ್ಪ ಈ ಕಡೆ ಬಂತು. ಅಲ್ಲ ಆ ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ ಬಂದಾಗ ನಮಗೂ ಭಾಳ ಏನು ಇನ್ನು ಬೆಳೆಯೋಕ್ಕೆ ಭಾಳ ಒಂದು ಇದು ಸಿಕ್ತು, ಉತ್ಸಾಹ ಸಿಕ್ತು, ಒಂದು ಬೂಸ್ಟ್ ಸಿಕ್ತು ಅಂತ ಅನ್ಬೋದು. ಅದಾದಮೇಲೆ 3-4 ಏನೂ ಬದಲಾವಣೆ ಆಗಲಿಲ್ಲ. ಆದರೆ ಒಂದೇ ಸೆಕೆಂಡ್ ಯುರೋಪ್ನಲ್ಲಿ ಇನ್ನೂ ತುರ್ತು ಪರಿಸ್ಥಿತಿ ಬಂದ್ಬಿಡ್ತು. ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶದಿಂದ ಎಲ್ಲರೂ ಯುರೋಪಿಂದ ಅಮೆರಿಕ ಸೇಫ್ ಹೇವನ್ ಅಂದ್ಬಿಟ್ಟು ಅಲ್ಲಿ ಹೊರಟರು. ಆವಾಗ ಡಾಲರ್ ಹೆಚ್ಚಿತು ಸ್ವಲ್ಪ, ಒಂದು 2-3 ಹಿಂದೆ. ಅದಾದಮೇಲೆ ಇವಾಗ ಅಮೇರಿಕಾದಲ್ಲೇ ಎಕಾನಮಿ ಇಂಪ್ರೂವ್ ಆಗ್ತಾ ಇದೆ. ಏನು ಅಂಥ ಪರಿಸ್ಥಿತಿಯಲ್ಲಿ ಸಡನ್ ಆಗಿ ಎಲ್ಲರಿಗೂ ಅಲ್ಲಿ ಇನ್ನೂ ಬೆಲೆ ಡಾಲರ್ಸ್ ವಾಪಸ್ ತೊಗೊಂಡ್ರೆ ಹೆಚ್ಚು ಕಮ್ಮಿ ಈಗ 50% ಡಾಲರ್ಸ್ ದೇ ಆರ್ ವಿತ್ಡ್ರಾಯಿಂಗ್ ಫ್ರಮ್ ದಿ ಇದು ಮಾರ್ಕೆಟಿಂದ. ನಮ್ಮಲ್ಲಿ ಇನ್ನೂ 300 billion ಅಷ್ಟು ರಿಸರ್ವ್ಸ್ ಇನ್ನೂ ಇದೆ. ಆ ಥರ ಏನು ತುರ್ತು ಪರಿಸ್ಥಿತಿ. ಸಿಪಿಐನ ಸದಸ್ಯ ಗುರುದಾಸ್ ದಾಸ್ ಗುಪ್ತಾ ಹೇಳಿದ್ರೆ ಇಂಡಿಯಾದಲ್ಲಿ ಇವತ್ತು ಎಕನಾಮಿಕ್ ಎಮರ್ಜೆನ್ಸಿ ರೇಜ್ ಆಗಿದೆ ಅನ್ನುವಂಥ ಮಾತು ಬರ್ತಾ ಇದೆ. ಸೊ ಇದರ ನೇರವಾದ ಹೊಡೆತ ಬರ್ತಕ್ಕಂಥದ್ದು ಮಧ್ಯಮ ವರ್ಗದವ್ರ ಮೇಲೆ, ಸರ್ಕಾರಿ ನೌಕರರ ಮೇಲೆ, ಆಮೇಲೆ ಸ್ಮಾಲ್ ಬಿಸ್ನೆಸ್ ಮಾಡ್ಕೊಂಡವರು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರಿಗೆ. ಈ ಕಾರ್ಪೊರೇಟ್ ವಲಯದವರು ಡಾಲರ್ಸ್ ಮಾರ್ಕೆಟ್ ಬಿಡೋದಿಲ್ಲ. ನೀವು ಎಕ್ಸ್ಚೇಂಜಲ್ಲಿ ಡಾಲರ್ಸ್ಗೆ ನೀವು ರೂಪಾಯಿ ಕೊಡೋಕ್ಕೆ ನಿಮ್ಮಂಥ ಶಕ್ತಿ ಇಲ್ಲ. ಪಬ್ಲಿಕ್ ಸೆಕ್ಟರ್ನವರು ಕೂಡ ಡೊಮೇನಿಗೆ ಬರ್ತಾ ಇದ್ದಾರೆ, ಪ್ರೈವೇಟ್ ಸೆಕ್ಟರ್ನವರು ಬರ್ತಾ ಇಲ್ಲ. ಮತ್ತು ನಿಮ್ಮ ಎಕ್ಸ್ಪೋರ್ಟ್ ನಿಂತು ಹೋಗಿದೆ, ಎಲ್ಲ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಗೋಲ್ಡ್ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಐರನ್ ಓವರ್ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಗಾರ್ಮೆಂಟ್ಸ್ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಚೈನಾದಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಸಾಮಾನ್ಯ ವರ್ಗಕ್ಕೆ ದೊಡ್ಡ ಹೊಡೆತ. ಸಂಬಳ ಕೊಡೋಕ್ಕೂ ಪರಿಸ್ಥಿತಿ ಬರುತ್ತೆ. ನೀವು ನಿಮಗೆ ಘೋಷಣೆ ಮಾಡಿದಂಥ ಫುಡ್ ಸೆಕ್ಯೂರಿಟಿ ಬಿಲ್ ಇದೆ, ಅನೇಕ ಪ್ರೋ ಪೀಪಲ್ ಅಥವಾ ಪಾಪ್ಯುಲಿಸ್ಟ್ ಸ್ಕೀಮ್ಗಳಿದಾವೆ, ಅದನ್ನು ನೀವು ಸರಿದೂಗಿಸ್ಬೇಕಾಗುತ್ತೆ. ಟ್ಯಾಕ್ಸ್ ಹೆಚ್ಚಿಗಾಗುತ್ತೆ. ಈ ಮತ್ತು ಇದು ಎಕನಾಮಿಕ್ ಎಮರ್ಜೆನ್ಸಿ ಅಲ್ವಾ? ಇದು ಅಲ್ಲ, ಎಮರ್ಜೆನ್ಸಿ ಅಲ್ಲ. ಯಾಕೆ ಅಂತ ಹೇಳಿದ್ರೆ 1991 ಡಾಲರ್ದು ಎಕ್ಸ್ಚೇಂಜ್ ರೇಟ್ 1 rupee ಇತ್ತು. 1 rupeeಗೆ 1 dollar ಇತ್ತು. ಇವಾಗ ಹಾಗಿಲ್ಲ. 20 ವರ್ಷದಲ್ಲಿ ಓಕೆ ಅದಾಯಿತು. ಈಗ ಆಯಿತು, ಕ್ರೈಸಿಸ್ ಬಂದಿದೆ, ಇದೆಲ್ಲ ಮತ್ತೆ ಮತ್ತೆ ಹೇಳಿಕೊಂಡು ಏನು ಪ್ರಯೋಜನ ಅಲ್ಲ. ಇವತ್ತೇನಾಯಿತು ನೋಡೋಣಂತೆ. ನಿನ್ನೆ ರಿಸರ್ವ್ ಬ್ಯಾಂಕ್ ಒಂದು ಕ್ರಮ ತಗೊಳ್ತು. ಏನು ಸಗಟಾಗಿ ಒಟ್ಟುಗಟ್ಟಲೆಯಾಗಿ ಡಾಲರ್ಗೆ ಬೇಡಿಕೆ ಇಡೋರು ಯಾರು ಅಂತಂದರೆ ತೈಲ ಕಂಪನಿಗಳು, ತೈಲ ಸಂಸ್ಕರಣಾ ಕಂಪನಿಗಳು. ಅವರು ಡಾಲರ್ನ ಅಗತ್ಯ ಬಿದ್ದಾಗ ಮಾರುಕಟ್ಟೆಗೆ ಹೋಗಿ ಡಾಲರ್ನ ಕೊಂಡ್ಕೋತಾರೆ, ಅಂದರೆ ಬ್ಯಾಂಕ್ಗಳಿಂದ ಕೊಂಡ್ಕೋತಾರೆ. ಅಲ್ಲಿ ಡಾಲರ್ಗೆ ಡಿಮ್ಯಾಂಡಿನ ಒತ್ತಡ ಬರುತ್ತೆ. ಅದನ್ನು ತಕ್ಷಣ ನಿವಾರಿಸೋದಕ್ಕೆ ಇವತ್ತಿನಿಂದ, ನಿನ್ನೆ ಡಿಸೈಡ್ ಮಾಡಿದ್ರೆ ಇವತ್ತಿನಿಂದ ವಿಶೇಷವಾದಂಥ ವ್ಯವಸ್ಥೆ ಮಾಡಿದ್ದಾರೆ. ವಿಂಡೋ ಓಪನ್ ಮಾಡಿದ್ದಾರೆ ಅಂತಾರೆ ಇಂಗ್ಲೀಷ್ನಲ್ಲಿ. ವಿಶೇಷ ವ್ಯವಸ್ಥೆ ಮಾಡಿದ್ದಾರೆ. ನೀವು ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಡಾಲರ್ಸ್ನ ನಾವು ಒದಗಿಸ್ತೀವಿ ಈ ಮಾರ್ಗದ ಮೂಲಕ ಅಂತ ಹೇಳಿದ್ರಿಂದ ತಕ್ಷಣ ಇವತ್ತು ಅದು ಹತೋಟಿಗೆ ಬಂದಿದೆ. ಅವರಿಗೆ ಒಂದು ದಿವಸಕ್ಕೆ $1 billion ಕಚ್ಚಾ ತೈಲನ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಅವರಿಗೆ ತಿಂಗಳಿಗೆ ಒಂದು $8 billion ಬೇಕು ಕಂಪನಿಗಳಿಗೆ ಸಂಸ್ಕರಣ ಮಾಡೋರಿಗೆ. ಅದೇನು ಬಹಳ ದೊಡ್ಡ ವಿಚಾರ ಅಲ್ಲ, ಯಾಕೆಂದರೆ ನಮ್ಮಲ್ಲಿ ಫಾರಿನ್ ಎಕ್ಸ್ಚೇಂಜು $299 billion ಇದೆ. ಅದೇನು ಚಿಂತೆ ಇಲ್ಲ. ಆದರೆ ಈ ಕ್ರೈಸಿಸ್ ಯಾಕೆ ಬಂತು? ನೆನ್ನೆನೂ ಸ್ವಲ್ಪ ಡಿಸ್ಕಸ್ ಮಾಡಿದ್ದೀವಿ ನಾವು. ಈ ಷೇರು ವ್ಯಾಪಾರದಲ್ಲಿ ಏನು ಊಹಾಪೋಹ ವ್ಯಾಪಾರ ನಡೆಯುತ್ತೋ ಅದೇ ರೀತಿ ಫುಡ್ ಸೆಕ್ಯೂರಿಟಿ ಬಿಲ್ ಪಾರ್ಲಿಮೆಂಟ್ ಅಪ್ರೂವ್ ಆಗ್ತಾ ಇದ್ದಂಗೆ 560 ಬಿದ್ದೋಗಿದೆ. ಅದು ಅದು ಮಾರುಕಟ್ಟೆ ಶಕ್ತಿಗಳು ಮಾಡ್ಕೊಂಡಿರೋದು. ಈಗ ಫುಡ್ ಬಿಲ್ಲು ನಿನ್ನೆ ಲೋಕಸಭೆಯಲ್ಲಿ ಬಂದಿದೆ, ನೀವು ರಾಜ್ಯಸಭೆಗೆ ಬರಬೇಕು. ಆಮೇಲೆ ಅದೇನು ಹೊಸದಲ್ಲ, ಆನ್ಗೋಯಿಂಗು. 70,000 crore ಇರೋದು 125,000 crore ಏರುತ್ತೆ ಅಷ್ಟೇ. ಆಮೇಲೆ ಬೇರೆ ಇದೆಲ್ಲಾನು ಅದಕ್ಕೆ ಸೇರಿಸಿ ಅದು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಇವತ್ತೇ ಇಮ್ಮಿಡಿಯೇಟ್ ಆಗಿ ಆಗೋ ಕಾರಣ ಇಲ್ಲವೇ ಇಲ್ಲ. ಆದರೂ ಲಾರ್ಜರ್ ಇಂಪ್ಲಿಕೇಶನ್, ಮುಂದೆ ಇಂಪ್ಲಿಕೇಶನ್ ಲಾರ್ಜರ್ ಯಾವತ್ತಿಗೆ? ಇನ್ನು 5 ವರ್ಷಕ್ಕೆ, ಇನ್ನು 3 ವರ್ಷ ಚುನಾವಣೆಗೆ ಹೋಗ್ತಾರೆ ಇವ್ರು ತಲೆನೇ ಕೆಲಸಗಳಲ್ಲಿ ಅಲ್ಲಿಗೆ. ಇನ್ನು 7 ತಿಂಗಳಲ್ಲಿ ಅದು ಎಫೆಕ್ಟ್ ಬೀರಲ್ಲ. 7 ತಿಂಗಳಲ್ಲಿ 125,000 crore ಯಾವ ಸರ್ಕಾರವೂ ಖರ್ಚು ಮಾಡಲ್ಲ ಅದಕ್ಕೆ.
ನೀವೇ ಹೇಳಿ, ಇನ್ನು ಏಳು ದಿವಸದಲ್ಲಿ, ಏಳು ತಿಂಗಳಲ್ಲಿ ನೀವೇ ಹೇಳ್ತೀರಾ ಎಲೆಕ್ಷನ್ ಇನ್ನು ಹಿಂದೆ ಬೂಮ್ರಾಂಗ್ ಆಗುತ್ತೆ ಅಂತ. ಒಂದ್ ಕಡೆ ರಿಸೆಷನ್ ಇದೆ, ಇನ್ನೊಂದ್ ಕಡೆ ನೀವೇನ್ ಮಾಡ್ತೀರಿ? ನಾ ಹೇಳ್ತೀನಿ, ಈಗ ಅಂತ್ಯೋದಯ ಪ್ರತಿಯೊಬ್ಬರಿಗೆ ನಾವು 1 ಕೆಜಿ ರೈಸ್ ಕೊಡ್ತೀವಿ, 3 ಕೆಜಿ ಗೋಧಿ ಕೊಡ್ತೀವಿ ಅಂತ ಹೊರಡ್ತೀರಿ. ಅಲ್ಲಿ ಎಲ್ಲ ಫಿಗರ್ಗಳು ಒಂದು ವರ್ಷ ಮತ್ತು 5 ವರ್ಷದ ಅವಧಿಗೆ ಅಪ್ಲೈ ಆಗುವಂಥದ್ದು. ಒಂದು ವರ್ಷದಲ್ಲಿ ಏನು ಖರ್ಚು ಮಾಡಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆನ ಸರ್ಕಾರ ಈಗಾಗಲೇ ಮಾಡಿದೆ. ಈ ಫುಡ್ ಬಿಲ್ನಿಂದ ಇದು ಆಗಿದೆ ಅಂತ ಹೇಳೋದು ವ್ಯಾಪಾರಿ ಶಕ್ತಿಗಳು, ಯಾರು ಫಾರಿನ್ ಎಕ್ಸ್ಚೇಂಜಿನ ವ್ಯಾಪಾರ ಮಾಡ್ತಾರಲ್ಲ ಅವ್ರು ಮಾಡಿರೋದು. ಅವರು ಏರ್ತಾ ಇಳಿತಾ ಮಾಡಿದಾರಲ್ಲ, ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋದಕ್ಕೆ ಇವತ್ತು ಮಾಡ್ಕೊಂಡು ಕ್ರಮ. ರಾಜಕೀಯ ಮಾತಾಡ್ತೇನೆ ನಮ್ಮ ಜೊತೆಗೆ ಬಳ್ಳಾರಿಯಿಂದ ನಾಗರಾಜ್ ಅವರು. ನಾಗರಾಜ್ ಅವರೇ, ಒಂದು ಚರ್ಚೆ ಅಂತೂ ಶುರು ಆಗಿದೆ ಇಲ್ಲಿ ಕಾಂಗ್ರೆಸ್ನ ವಕ್ತಾರದಂಥ ರಾಜೀವ್ಗೌಡ ಆಗಿರ್ಬೋದು ಮತ್ತು ರಾಜಸ್ಥಾನ ಒಂದು ಒಪ್ತಾ ಇಲ್ಲ. ಭಾರತದಲ್ಲಿ ತುರ್ತು ಆರ್ಥಿಕ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಒಂದು ಪ್ರಶ್ನೆ ಇದೆ. ನಿಮ್ಮ ಎಕ್ಸ್ಚೇಂಜ್ ಆಗಿರ್ಬೋದು, ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿದೆ. ಈಗ ನೀವು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡಬೇಕಾಗುತ್ತೆ, 2 ಲಕ್ಷ ಕೋಟಿ ಹೆಚ್ಚಿನ ಹಣ ಕೊಡಬೇಕಾಗಿದೆ ಭಾರತ. ಸೊ ಇಲ್ಲೊಂದು ಕಡೆ ಸಿರಿಯಾದ ಮೇಲೆ ಅಮೆರಿಕ ಯುದ್ಧ ಮಾಡುತ್ತೆ ಅನ್ನೋದು, ಅದರಿಂದ ಎಫೆಕ್ಟ್ ಕೂಡ ಆಗುತ್ತೆ. ಇವೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಬಹುತೇಕ ಭಾರತದ ಮಧ್ಯಮ ವರ್ಗ ಮತ್ತು ಸಾಮಾನ್ಯ ವರ್ಗ ಮತ್ತು ಸ್ಮಾಲ್ ಸ್ಕೇಲ್ ಏನು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಅವ್ರ ಮೇಲೆ ದೊಡ್ಡ ಹೊಡೆತ ಆಗುತ್ತೆ ಅನ್ನುವಂಥ ಪರಿಸ್ಥಿತಿ ಇದೆ. ನಿಜ, ನೀವು ಹೇಳ್ತಾ ಇರೋದು ಏನಂತಂದರೆ, ಈಗ ಈ ರೂಪಾಯಿನ ಬೆಲೆಯ ಕುಸಿತ ಏನಿದೆ, ಆ ರೂಪಾಯಿನ ಬೆಲೆಯ ಕುಸಿತದಿಂದಾಗಿ ಭಾರಿ ಗಂಭೀರವಾದಂಥ ಪರಿಣಾಮ ಸಾಮಾನ್ಯ ಜನದ ಮೇಲಾಗತ್ತೆ. ಮತ್ತು ಭಾರಿ ಸಾಮಾನ್ಯ ಜನದ ಮೇಲಾಗತ್ತೆ ಅಂತ ಅನ್ನೋಂಥ ಸಂದರ್ಭದಲ್ಲಿ ಅವರು ಈ ಬಡಜನ ಭಾರಿ ದೊಡ್ಡ ಪ್ರಮಾಣದಲ್ಲಿ ನರಳ್ತಾ ಇದ್ದಾರೆ. ಈಗಾಗಲೇನೇ ಹಣದುಬ್ಬರ ಜಾಸ್ತಿ ಆಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಅಂತ ಅನ್ನುವಾಗ ಕೂಲಿಕಾರರು, ಕಾರ್ಮಿಕರು, ರೈತರು ಈ ರೀತಿಯಾಗಿ ಬಡಜನ ಏನಿದ್ದಾರೆ ಭಾರಿ ನರಳುವಂಥ ಪ್ರಸಂಗ ಉಂಟಾಗುತ್ತೆ. ಯಾವ್ಯಾವುದು ನಾವು ನಮ್ಮ ದೇಶಕ್ಕೆ ಆಮದು ಮಾಡ್ಕೊಳ್ತಿದ್ದೀವೋ ವಸ್ತುಗಳನ್ನ ಅವೆಲ್ಲದರ ಬೆಲೆ ವಿಪರೀತ ಹೆಚ್ಚಾಗುತ್ತೆ, ಮತ್ತು ಯಾವುದು ರಫ್ತು ಮಾಡ್ತೀವೋ ಅದರ ಬೆಲೆ ಮಾತ್ರ ಕಡಿಮೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ದು ಬೆಲೆ ಏರಿಕೆ ಒಂದು ಭಾರಿ ಮುಖ್ಯವಾದಂಥ ವಿಷಯ, ಬಟ್ ಅದರ ಏರಿಕೆಯಿಂದ ಇಡೀ ದೇಶದ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಅನ್ನೋದಿದೆಯಲ್ಲ, ಅದು ಬಹಳ ಪ್ರಮುಖವಾದಂಥ ವಿಷಯ. ಈಗಾಗಲೇನೆ ಹಣದುಬ್ಬರ, ಸೊ ಅದರಲ್ಲೂ ಕೂಡ ಅಗತ್ಯ ವಸ್ತುಗಳ ವಿಷಯದಲ್ಲಿ ಶೇಕಡಾ 10% ಆಗಲೇ ಮುಟ್ಟಿದೆ, 9.5 ಈ ಥರ ಏನೋ ಇದೆ. ಅಂಥ ಸಂದರ್ಭದಲ್ಲಿ ಈಗ ಇನ್ನೂ ವಿಪರೀತ ಜಾಸ್ತಿ ಆಗುತ್ತೆ. ಈಗ ಡೀಸೆಲ್ ಪ್ರೈಸ್ ಮತ್ತೆ ಏನಾದ್ರೂ ಹೆಚ್ಚಿಗಾದ್ರೆ ಆದರೆ ನೇರವಾದ ಎಫೆಕ್ಟ್ ಆಗುವಂಥದ್ದೇ ಸಾಮಾನ್ಯ ಜನರ ದಿನಸಿ ಅಂಗಡಿ ಇರ್ಬೋದು, ಪ್ರತಿಯೊಂದು ಕೊಳ್ಳುವಂಥ ಶಕ್ತಿ ಕುಗ್ಗೋಗುತ್ತೆ ಅಂತ. ಹೌದು, ಈಗಾಗ್ಲೇ ಕುಗ್ಗಿ ಹೋಗಿದೆ. ಈಗ ನಿಮ್ಗೆ ಹೇಳೋದಾದ್ರೆ ಹೂಗಾರವರೇ, ಏನಾಗಿದೆ ಇವತ್ತು ಈ ರೂಪಾಯಿ ಬೆಲೆ ಕುಸಿತಕ್ಕೆ ಆಗಿರುವಂತ ಒಂದು ಪರಿಣಾಮ ಇದೆಯಲ್ಲ, ಆ ಪರಿಣಾಮನೇ ಬಹಳ ಪ್ರಮುಖವಾಗಿ ಆಗಿರುವಂಥದ್ದು ಈ ಜನರ ಕೊಳ್ಳುವ ಶಕ್ತಿ ಕುಸಿತ ಆಗಿರೋದ್ರಿಂದ. ಜನರ ಕೊಳ್ಳುವ ಶಕ್ತಿ ಕುಸಿತ ಆಗಿದೆ, ಅದರಿಂದಾಗಿ ರೂಪಾಯಿ ಅಪಮೌಲ್ಯ ಆಗ್ತಾ ಇದೆ. ಯಾವ ರೀತಿ ಅಂತಂದ್ರೆ, ಸುಮಾರು ಒಂದು 4 ವರ್ಷದ ಹಿಂದೆ ಈ ಸಾಮಾನ್ಯ ಜನ ಕೊಳ್ಳುವಂತ ಒಂದು ಇದರಲ್ಲಿ ಆರ್ಥಿಕ ಇದರಲ್ಲಿ ಶೇಕಡಾ 8% ಹೆಚ್ಚಿಗೆ ಆಗ್ತಾ ಇದ್ರೆ ಈಗ ಅದು 4%ಗೆ ಇಳಿದ್ಬಿಟ್ಟು ಅರ್ಧಕ್ಕರ್ಧ ಇಳಿದೋಗಿದೆ. ಅದರಿಂದಾಗಿ ನಮ್ಮ ದೇಶದ ಒಳಗಡೆ ಕೈಗಾರಿಕಾ ಉತ್ಪಾದನೆ ಕುಸಿತ ಆಗಿದೆ. ಕೈಗಾರಿಕಾ ಉತ್ಪಾದನೆ ಕುಸಿತ ಆಗಿರೋದ್ರಿಂದ ವಿದೇಶದಿಂದ ಹೊಸ ಬಂಡವಾಳ ಬರ್ತಾ ಇಲ್ಲ. ಇವೆಲ್ಲದರ ಹಿನ್ನೆಲೆ ಒಳಗಡೆ ಈ ರೂಪಾಯಿನ ಬೆಲೆ ಕುಸಿತ ಆಗಿದೆ ಅನ್ನೋದು ಒಂದು ಕಡೆಗೆ, ಮತ್ತು ಇನ್ನೊಂದು ಕಡೆಗೆ ಇದರಲ್ಲಿ ಅಂತಾರಾಷ್ಟ್ರೀಯವಾದಂಥ ಒಂದು ಫ್ಯಾಕ್ಟರ್ಸ್ ಇದ್ದಾವೆ, ಮತ್ತು ಹಾಗೇನೆ ನಮ್ಮ ದೇಶದ ಆರ್ಥಿಕತೆಯನ್ನು ಯಾವ ರೀತಿಯಾಗಿ ಈ 20 ವರ್ಷಗಳಲ್ಲಿ BJP ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ಈ ಎರಡು ಕೈ ಜೋಡಿಸಬೇಕಾಗುತ್ತೆ, ಯಾವ ರೀತಿಯಾಗಿ ನಿರ್ವಹಿಸಿದಾವೆ ಅನ್ನೋದು ಕೂಡ ಇದೆ. ಹೇಳಿ. ಅಲ್ಲ, ಈಗ ಪಾಲಿಟಿಕಲ್ ಈಗ ಚರ್ಚೆ ಮಾಡೋಕ್ಕಾಗಲ್ಲ. ಭಾರತ ಯಾವುದೇ ಒಂದು ದೇಶವನ್ನ ಗ್ಲೋಬಲಿ ನಾವು ನೋಡಬೇಕಾದ್ರೆ ಎಕನಾಮಿಕ್ ಫೌಂಡೇಶನ್ ನಮ್ದು ಗಟ್ಟಿ ಆಗಿರ್ಬೇಕಲ್ವಾ? ಯಾಕೆ ಕುಸಿತ ಇದೆ ಅಂತ 90s ಅಲ್ಲಿ ಬಂದಂತ ಮನಮೋಹನ್ ಸಿಂಗ್ ಫಾರ್ಮುಲಾ ಏನಿದೆ, ಎಕನಾಮಿಕ್ ನಾವು ಸ್ಟ್ರಾಂಗ್ ಆಗಬೇಕು, ವರ್ಲ್ಡ್ ಮುಂದೆ ಕಾಂಪೀಟ್ ಮಾಡಬೇಕು, ಈ ಜುಗಾಡು ಎಕಾನಮಿಯಿಂದ ಹೊರಗೆ ಬರಬೇಕು ಅನ್ನುವಂಥ ಚರ್ಚೆ ಇತ್ತಲ್ಲ, ಎಲ್ಲಿಗೆ ಹೋಗ್ತಾ ಇದೆ ಅಂತ. ಹಾಂ, ಅಲ್ಲ, ಅದು ಭಾಳ ಪ್ರಮುಖವಾದಂಥ ಇದೇನಂದರೆ, ಕೇವಲ ಇದರಲ್ಲಿ 1991 ಇಲ್ಲಿಯವರೆಗೆ ಸುಮಾರು 2 ದಶಕಗಳಲ್ಲಿ ನಮ್ಮ ದೇಶವನ್ನು ಆಳದಂಥ ಎಲ್ಲ ಸರ್ಕಾರಗಳು, ಅದರಲ್ಲಿ ಭಾಳ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು BJP ಎರಡೂ ಸೇರಿಕೊಂಡು ಅವರು ಅನುಸರಿಸಿದಂಥ ಆರ್ಥಿಕ ನೀತಿ ಏನಿದೆ, ವಿದೇಶದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹರಿದು ಬರಬೇಕು, ಅದಕ್ಕಾಗಿ ನಮ್ಮ ದೇಶದ ಎಲ್ಲ ನೀತಿ ನಿಯಮಗಳನ್ನ ಪೂರ್ತಿಯಾಗಿ ಸಡಿಲಿಸ್ಬಿಡ್ಬೇಕು ಅನ್ನೋಂಥ ಒಂದು ನೀತಿಯನ್ನು ಏನು ಅನುಸರಿಸ್ಕೊಂಡು ಬಂದರು, ಅದರ ಪರಿಣಾಮವೇ ಇವತ್ತು ರೂಪಾಯಿನ ಬೆಲೆ ಕುಸಿತ. ಒಂದು ಸಣ್ಣ ಉದಾಹರಣೆ ಹೇಳೋದಾದರೆ, ಇವತ್ತು 2008 ನಮ್ಮ ಇಡೀ ವಿಶ್ವದಲ್ಲಿ ಆರ್ಥಿಕ ಕುಸಿತ ಆದಾಗ ಅಮೇರಿಕಾ ಯುರೋಪ್ನಲ್ಲಿ
ಬೆಲೆ ಕುಸಿತ ಅಲ್ಲಿ ಆರ್ಥಿಕ ಬೆಳವಣಿಗೆ ಕುಸಿತ ಆದಾಗ ಅಲ್ಲಿಂದ ಬಂಡವಾಳ ನಮ್ಮ ದೇಶಕ್ಕೆ ನುಗ್ಗಿ ಬಂತು ನುಗ್ಗಿ ಬರೋದಕ್ಕೆ ಬಾರಿ ದೊಡ್ಡ ಪ್ರಮಾಣದಲ್ಲಿ ಭಾರತದ ಬಾಗಿಲು ತೆರೆದು ಬಿಟ್ಬಿಟ್ರು ಆವಾಗ ಹೊರಗಡೆ ಬಂದಿದ್ದೇನಾಗಿದೆ ಇವತ್ತು ಹೊರಗಡೆ ಹೋಗ್ತಾ ಇದೆ ಆ ಹೊರಗಡೆ ಹೋಗ್ತಾ ಇರೋದ್ರ ಪರಿಣಾಮವಾಗಿ ಇವತ್ತು ರೂಪಾಯಿನ ಬೆಲೆ ಕುಸಿತ ಆಗಿದೆ ನಾನು ಮತ್ತೆ ಚರ್ಚೆ ಮಾಡ್ತೀನಿ ನರಸಿಂಹಪ್ಪ ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್